ಹಾಯ್ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಗುರುಬಸವರಾಜ್ ಎಸ್ ಟಿ ಕೆ ಡಿಫೆನ್ಸ್ ಅಕಾಡೆಮಿ ವತಿಯಿಂದ. ನಾವು ಇವತ್ತು ಈ ವಿಡಿಯೋ ಬಿಡ್ತಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತ ಅಂದರೆ, ಇವಾಗಲೇ ಅಗ್ನಿವೀರ್ ರಿಸಲ್ಟನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ. ಈಗ ನಮಗೆ ಮೊನ್ನೆಯಿಂದನೂ ಸಹ ಅಗ್ನಿವೀರ್ ರಿಸಲ್ಟ್ ಅನೌನ್ಸ್ ಮಾಡ್ತಾ ಇದ್ದಾರೆ. ಹಂತವಾಗಿ ಇಲ್ಲಿ ಟೋಟಲಾಗಿ ಭಾರತದಲ್ಲಿ ಟೋಟಲಾಗಿ 13 ZRO ಇದ್ದಾವೆ. ಈ 13 ZRO ರಿಸಲ್ಟ್ ಒಂದೇ ಸಾರಿ ಅಪ್ಲೋಡ್ ಮಾಡಿದರೆ ಸ್ವಲ್ಪ ವೆಬ್ಸೈಟಲ್ಲಿ ಪ್ರಾಬ್ಲಮ್ ಆಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಒಂದೊಂದೇ ZRO ರಿಸಲ್ಟನ್ನು ಅಪ್ಲೋಡ್ ಮಾಡ್ತಾ ಹೋಗ್ತಿದ್ದಾರೆ. ಈಗ ಮೊನ್ನೆ ಜೈಪುರ್ ಬಿಟ್ಟರು, ಈಗ ನೋಡಿ ಜಬ್ಬಲ್ಪುರ್ ಇರ್ಬೋದು, ಪುಣೆ ಇರ್ಬೋದು, ಮತ್ತು ಕಲ್ಕತ್ತಾ ಇರ್ಬೋದು, ಇವತ್ತು ಲಕ್ನೋ ರಿಸಲ್ಟ್ ಸಹ ಬರ್ತಾ ಇದೆ. ನಾನು ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಪ್ಪ ಇವತ್ತು ಅಂತ ಅಂದರೆ, ಇಲ್ಲಿ ನೋಡಿ ಈ ರೀತಿ ರಿಸಲ್ಟನ್ನು ಬಿಟ್ಕೊಂತ ಹೋಗ್ತಾರೆ. ಇದು ARO ಆಳ್ವಾರ್. ಈಗ ನೋಡಿ ಜೈಪುರ್ ಅಂತ ಬಂದಾಗ ನಾವು ಮುಂಚೆ ಒಂದು ವಿಡಿಯೋ ಮಾಡಿದ್ವಿ, ಈ ಜೈಪುರ್ ZRO ಟೋಟಲಾಗಿ 8 ARO ಬರ್ತವೆ. ಇದು ಆಳ್ವಾರ್ ರಿಸಲ್ಟ್ದು. ಹಂಗೆ ನಮ್ಮ ZRO ಯಾವುದಾಗುತ್ತೆ ಅಂತ ಅಂದರೆ, ನಮಗೆ ಬರ್ತಕ್ಕಂಥ ZRO ಬೆಂಗಳೂರು ZRO ಆಗುತ್ತೆ. ಈ ಬೆಂಗಳೂರು ZRO 5 ARO ಅಂದರೆ, ಒಂದು ನಮ್ಮ ಕರ್ನಾಟಕದಲ್ಲಿ ಬೆಳಗಾಂ ARO ಇರ್ಬೋದು, ಬೆಂಗಳೂರು ARO ಇರ್ಬೋದು, ಮತ್ತು ಮಂಗಳೂರು ARO, ಮತ್ತು ಕೇರಳದ ಸಹ ಇರ್ತಕ್ಕಂಥ ಒಂದು ಕ್ಯಾಲಿಕೆಟ್ ARO ಇರ್ಬೋದು, ಮತ್ತು ತ್ರಿವೇಂಡ್ರಮ್ ARO. ಟೋಟಲಾಗಿ 5 ARO ನಮ್ಮ ಒಂದು ಬೆಂಗಳೂರು ZRO ಬರ್ತವೆ. ಈ ಬೆಂಗಳೂರು ZRO ಮತ್ತು ಚೆನ್ನೈ ZRO ಇವತ್ತು ನೈಟ್ ಇಲ್ಲ ನಾಳೆ ಬಿಡ್ತಕ್ಕಂಥ ಸಂಭವನೀಯತೆ ತುಂಬ ಇದೆ. ಇಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತ ಅಂದರೆ, ಈ ಜಾಯ್ನ್ ಇಂಡಿಯನ್ ಆರ್ಮಿ ಏನಿದೆ ನೋಡಿ, ಈ ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಿ ಅಲ್ಲಿ ನಿಮ್ಮ ರಿಸಲ್ಟನ್ನು ನೋಡಬೇಕಾಗುತ್ತೆ. ಈ ರೀತಿ ನಿಮ್ಮ ರಿಸಲ್ಟ್ ಬರುತ್ತೆ. ಇಲ್ಲೇನಿದೆ ನೋಡಿ, ನಿಮ್ಮ ನಂಬರ್ಸ್ ಇರ್ತವೆ. ಈ ರೀತಿ ನೀವು ಚೆಕ್ ಮಾಡ್ತಾ ಹೋಗಬೇಕಾಗುತ್ತೆ. ಇನ್ನೊಂದು ಮುಖ್ಯವಾದಂಥ ವಿಚಾರ ಏನಪ್ಪ ಅಂತ ಅಂದರೆ, ಇಲ್ಲಿ ಜುಲೈ 19 ತಾರೀಕಿಂದ ಆಲ್ರೆಡಿ, ಅಂದರೆ ಜುಲೈ 19 ಅಂದರೆ 10ರಿಂದನೇ ಸ್ಟಾರ್ಟ್ ಆಗ್ತದೆ. ಜುಲೈ 10ರಿಂದ 19ರವರೆಗೂ ಸಹ ಒಂದು ಬ್ಯಾಚ್ ನಡಿಬೇಕಂತಂದೇಳಿ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಜೈಪುರ್ ಏನು ZRO ಇದೆ ನೋಡಿ, ಅಲ್ಲಿ ಆಲ್ರೆಡಿ ಲಿಸ್ಟನ್ನು ಬಿಟ್ಟಿದ್ದಾರೆ, ಯಾವ್ಯಾವ ಟೈಮಲ್ಲಿ ಯಾವ್ಯಾವುದು ಅಂತಂದೇಳಿ. ಅದೇ ರೀತಿ ನಮ್ಮ ಒಂದು ಸ್ಕೆಡ್ಯೂಲನ್ನು ಅನೌನ್ಸು ಸಹ ಇನ್ನೊಂದು ಸ್ವಲ್ಪ ವಾರದಲ್ಲೇ ಮಾಡ್ತಾ ಹೋಗ್ತಾರೆ. ಅದರ ಒಂದು ಆಧಾರದ ಮೇಲೆ ಹೇಳೋದಾದರೆ, ಜಸ್ಟ್ ಇನ್ನೊಂದು 1.5 ಮಂತಲ್ಲಿ ನಮ್ಮ ಒಂದು ಯಾವುದಾದ್ರೂ ಒಂದು ARO, ಈ 5 ARO ಒಂದು ARO ರಿಕ್ರೂಟ್ಮೆಂಟ್ ನಡೀತಾ ಹೋಗುತ್ತೆ. ತಿಂಗಳಿಗೆ ಒಂದೊಂದು ಈ ರೀತಿ ಇದ್ದಾವೆ. ಒಟ್ಟು ಎರಡು ಫೇಸಲ್ಲಿ ಈ ಒಂದು ರಿಕ್ರೂಟ್ಮೆಂಟ್ ರ್ಯಾಲಿಗಳನ್ನು ನಡೆಸ್ತಾ ಹೋಗ್ತಾನೆ. ಇಲ್ಲಿ ನೋಡಿ ಏನಾಗಿದೆಯಪ್ಪ ಅಂತ ಅಂದರೆ, ನಮಗೆ ಇರ್ತಕ್ಕಂಥ ಮಾಹಿತಿ ಆಧಾರದ ಮೇಲೆ ಯಾರು 50ಕ್ಕೆ 20 ಮಾರ್ಕ್ಸ್, ಅಂದರೆ ಎಲಿಜಿಬಿಲಿಟಿ ಮಾರ್ಕ್ಸ್ ಅಂತಂದೇಳಿ ಕರಿತೀವಿ, 36 ಮಾರ್ಕ್ಸ್ ಇತ್ತು. ಇಲ್ಲಿ ನೋಡಿ ಪೇಪರು ಡಿಫ್ರೆಂಟ್ ಜೋನಲ್ಲಿ ಡಿಫ್ರೆಂಟ್ ಪೇಪರ್ಸ್ಗಳು ಇರೋದ್ರಿಂದ ಇಲ್ಲಿ ಏನಾಗುತ್ತೆ ಅಂದರೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಸನ್ನು ನೀವು ಕಂಡಕ್ಟ್ ಮಾಡಿರ್ತಾರೆ. ಈಗ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಸನ್ನು ನೀವು ಫೇಸ್ ಮಾಡಿದಾಗ ಏನಾಗುತ್ತೆ, ಎಲ್ರಿಗೂ ನ್ಯಾಯ ಒದಗಿಸ್ಬೇಕಾದಂತಹ ಒಂದು ಉದ್ದೇಶ ಇರೋದ್ರಿಂದ ಅಲ್ಲಿ ನಿಮ್ಮ ಮಾರ್ಕ್ಸ್ ನಾರ್ಮಲೈಸೇಷನ್ ಆಗ್ತಾ ಹೋಗುತ್ತೆ. ಈ ನಾರ್ಮಲೈಸೇಷನ್ ಆದಾಗ ಆಟೋಮೆಟಿಕ್ಕಾಗಿ ನಿಮ್ಮ ಮಾರ್ಕ್ಸ್ ಏನಿರುತ್ತೆ, ಇನ್ಕ್ರೀಸ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವಿಲ್ಲಿ ಹೇಳ್ತಕ್ಕಂಥ ವಿಚಾರ ಏನಪ್ಪ ಅಂತ ಅಂದರೆ, ಇಲ್ಲಿ ಯಾರು 50ಕ್ಕೆ 20 ಅಟೆಂಡ್ ಮಾಡಿರ್ತೀರಾ, ಅವರು ಸಹ ಬಂದಿರತಕ್ಕಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ನಾರ್ತ್ ಇಂಡಿಯನ್ ಏನ್ಸ್ ಏನಿದ್ದಾರೆ ಬಿಟ್ಟಿದ್ದಾರೆ ರಿಸಲ್ಟ್, ಅದರಲ್ಲಿ 20ರ ಮೇಲೆ ಯಾರ್ಯಾರು ಹಾಕಿದ್ದಾರೆ 50ಕ್ಕೆ, ಅವ್ರದ್ದೆಲ್ಲದೂ ಬಂದಿದೆ. ಅವ್ರದ್ದೆಲ್ಲದೂ ಸಹ ಫಿಸಿಕಲ್ಗೆ ಅವರ ನೇಮ್ಗಳು ಬಂದಿದ್ದಾವೆ. ಇಲ್ಲಿ ನೋಡಿ ಫಿಸಿಕಲ್ ಅಂತ ಬಂದಾಗ ಇಲ್ಲಿ ನಿಮ್ಮ ಒಂದು ಎಕ್ಸಲೆಂಟ್ ರನ್ನಿಂಗ್ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಈ ಎಕ್ಸಲೆಂಟ್ ರನ್ನಿಂಗಲ್ಲೂ ಸಹ ನಿಮ್ಮ ಮಾರ್ಕ್ಸ್ ಇರ್ತವೆ. ಈ ಪುಷಪ್ಸ್ ಮತ್ತು ಪುಲ್ಅಪ್ಸ್ಗಳು ಏನಿದ್ದಾವೆ ನೋಡಿ, ಈ ಪುಲ್ಅಪ್ಸ್ಗೆ ಮಾರ್ಕ್ಸ್ ಇರುತ್ತೆ. ಈ ಎಕ್ಸಲೆಂಟನ್ನು ನೀವು ತೊಗೊಂಡಾಗ ಏನಾಗುತ್ತೆ, ನಿಮ್ಮ ಮಾರ್ಕ್ಸ್ ಅಲ್ಲಿ ಜಾಸ್ತಿ ಆಗ್ತಕ್ಕಂಥದ್ದು ಆಗುತ್ತೆ. ಈಗ ಫಿಸಿಕಲ್ಲು ಮತ್ತು ಎಕ್ಸಾಮ್ಸ್ ಮಾರ್ಕ್ಸನ್ನು ತೊಗೊಂಡು ನಿಮ್ಮ ಒಂದು ಫೈನಲ್ ಸೆಲೆಕ್ಷನ್ ಲಿಸ್ಟ್ ಇರುತ್ತೆ. ಇಲ್ಲಿ ಮೆರಿಟ್ ಲಿಸ್ಟ್ ಅಂತ ಬಂದಾಗ ನಿಮ್ಮ ಟೋಟಲ್ ಮಾರ್ಕ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡಿದಾಗ ನೀವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಚೆನ್ನಾಗಿ ಮಾಡಿರ್ಬೋದು, ಬಟ್ ಫಿಸಿಕಲಲ್ಲಿ ನೀವೇನಾದರೂ ಎಕ್ಸಲೆಂಟ್ ತೊಗೊಂಡಿಲ್ಲ ಅಂತ ಅಂದರೆ ಅಲ್ಲೇನಾಗುತ್ತೆ, ಆಟೋಮೆಟಿಕ್ಕಾಗಿ ನಿಮ್ಮ ಮಾರ್ಕ್ಸು ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮಗೆ ಇಲ್ಲಿ ಎಕ್ಸಲೆಂಟ್ ರನ್ನಿಂಗ್ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಫಿಸಿಕಲ್ ತರಬೇತಿಗಳ ನಿಟ್ಟಿನಲ್ಲಿ ನಾವು ಹೇಳೋದೇನಪ್ಪ ಅಂತ ಅಂದರೆ, ಈಗ ನಮ್ಮ ಒಂದು ಡಿಫೆನ್ಸ್ ಅಕಾಡೆಮಿಯಲ್ಲಿ ಈಗ ಆಲ್ರೆಡಿ ನಾವು ಅಗ್ನಿವೀರ್ ರಿಲೇಟೆಡ್ ಏನು ನಮ್ಮ ಹಳೆ ವಿದ್ಯಾರ್ಥಿಗಳೇನು ಎಕ್ಸಾಮ್ ಬರೆದೋಗಿದ್ದಾರೆ ಅವರು ಸಹ ಬಂದಿದ್ದಾರೆ, ಅವ್ರಿಗೂ ನಾವು ಸ್ಟಾರ್ಟ್ ಮಾಡಿದ್ದೀವಿ ಈ ಫಿಸಿಕಲ್ ತರಬೇತಿಗಳನ್ನು. ಅದೇ ರೀತಿ ನಾವು ಈಗ ಹೊಸ ತರಬೇತಿಗಳು ಸಹ ಸ್ಟಾರ್ಟ್ ಆಗ್ತಿದ್ದಾವೆ. ಈಗ ಮೊದಲು ಬಂದಂಥ ವಿದ್ಯಾರ್ಥಿಗಳಿಗೆ ನಾವು ರಿಯಾಯಿತಿ ದರದಲ್ಲಿ ಕಾಮನ್ ಆಗಿ ಎಲ್ರಿಗೂ ಸಹ ಈ ರಿಯಾಯಿತಿ ದರದಲ್ಲಿ ನಾವು ತರಬೇತಿಯನ್ನು ನೀಡ್ತಾ ಹೋಗ್ತಿದ್ದೇವೆ. ಇಲ್ಲಿ ನಮಗೆ
ಬಿ ಎಸ್ ಎಫ್ ಇಂದ ಏನು 13 ವರ್ಷಗಳ ಕಾಲ ಸರ್ವಿಸ್ ಸೇವೆಯನ್ನು ಸಲ್ಲಿಸಿ ಅಲ್ಲಿ ವಿವಿಧ ಒಂದು ತರಬೇತಿಗಳನ್ನು ಕೊಟ್ಟು ಬಂದಂತಹ ನಮ್ಮ ಕೊಟ್ರೇ ಸರ್ ಏನಿದ್ದಾರೆ ಅವರು ನಿಮಗೆ ಇಲ್ಲಿ ಫಿಸಿಕಲ್ ತರಬೇತಿಗಳನ್ನು ಕಂಡಕ್ಟ್ ಮಾಡ್ತಾ ಹೋಗ್ತಾರೆ, ಅವರ ಒಂದು ಅನುಭವವನ್ನು ನಿಮಗೆ ಧಾರೆ ಎರೀತಾರೆ. ಈಗ ನೋಡಿ ನೀವೇನು ಮಾಡಬೇಕಪ್ಪ ಅಂತಂದರೆ, ಆದಷ್ಟು ಮಟ್ಟಿಗೆ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಈ ಫಿಸಿಕಲ್ ರಿಲೇಟೆಡ್ ಯಾವುದೇ ಒಂದು ಇನ್ಫಾರ್ಮೇಷನ್ ಇರಲಿ ನೀವು ಅವುಗಳ ಮಾಹಿತಿಯನ್ನು ನೀವು ತಗೋಬೋದು. ಅದಾದಮೇಲೆ ನೀವು ಎಕ್ಸಲೆಂಟ್ ರನ್ನಿಂಗನ್ನು ನೀವು ಪಾಸ್ ಮಾಡಲೇಬೇಕು ಅನ್ನೋದಾದರೆ ದಯವಿಟ್ಟು ನಮ್ಮ ಒಂದು ಅಕಾಡೆಮಿಗೆ ನೀವು ರಿಜಿಸ್ಟರ್ ಆಗಿ, ಯಾಕಂದರೆ ನಿಮಗೆ ಇಲ್ಲಿ ಎಕ್ಸಲೆಂಟ್ ರನ್ನಿಂಗ್ ಅಂತಕ್ಕಂಥದ್ದು ಈ ದೇಶ ಸೇವೆ ಸಲ್ಲಿಸ್ಬೇಕಂತ ಏನು ನಿಮ್ಮ ಒಂದು ಇಚ್ಛೆಗೆ, ನಮ್ಮದೊಂದು ಸಣ್ಣ ಒಂದು ಪ್ರಯತ್ನ. ಹಾಗಾಗಿ ಇಲ್ಲಿ ಯಾವುದೇ ಒಂದು ನೀವು ಮಾಹಿತಿ ಬೇಕಾದರೂ ಸಹ ಸಿಗುತ್ತೆ. ಹಾಗಾಗಿ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನಲ್ಲಿ ಏನು ನಂಬರ್ ಇದೆ ಆ ನಂಬರ್ಗೆ ಕರೆ ಮಾಡಿ ಇವುಗಳ ಮಾಹಿತಿಯನ್ನು ತಿಳ್ಕೊಳ್ಳಿ. ನೋಡಿ ಈ ವೆಬ್ಸೈಟನ್ನು ನೀವು ಕಾಮನಾಗಿ ನೋಡ್ತಾ ಹೋಗ್ತಾ ಇರ್ರಿ, ಇವತ್ತು ಇಲ್ಲ ನಾಳೆ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಈ ರಿಸಲ್ಟನ್ನು ನೋಡಿಕೊಂಡು ನೀವು ಬೇಗ ನಿಮ್ಮ ತರಬೇತಿಗಳನ್ನು ಸ್ಟಾರ್ಟ್ ಮಾಡಿ. ಕಾಮನಾಗಿ ಎಲ್ಲರೂ ರನ್ ಮಾಡ್ತಾರೆ, ಬಟ್ ಈಗ ಒಂದು ಕಾಮನಾಗಿ ಏನಪ್ಪ ಅಂತಂದರೆ 5:45 ಒಳಗಡೆ ಏನು ನೀವು ಓಡಬೇಕು, ಈ ಟೈಮಿಂಗ್ಸನ್ನು ಕುಂದಿಸ್ಬೇಕಪ್ಪ ಅಂತ ಅಂದರೆ ನೀವು ಸ್ವಂತ ಓಡೋದಂತಂದಲ್ಲ, ಯಾಕಂದರೆ ಈಗ ಸಿಂಕ್ ಪೇನ್ ಬರೋ ಚಾನ್ಸಸ್ಗಳು ತುಂಬ ಇರ್ತವೆ ನೀವು ಲಾಂಗ್ ರನ್ ಅಂತಂದು ಹೇಳಿ ಪ್ರಾಕ್ಟೀಸ್ ಮಾಡಿದಾಗ. ಹಾಗಾಗಿ ಒಂದು ಪರ್ಟಿಕ್ಯುಲರಾಗಿ ಇಲ್ಲಿ ತರಬೇತಿ ಅನ್ನೋದು ಮುಖ್ಯ ಆಗುತ್ತೆ, ಯಾಕಂದರೆ ಕಡಿಮೆ ಟೈಮ್ ಇರೋದ್ರಿಂದ. ಇಲ್ಲಿ ನಾನು ಹೇಳ್ತಕ್ಕಂಥ ಥಿಂಗ್ಸ್ ಏನಪ್ಪ ಅಂತ ಅಂದರೆ, ಎಕ್ಸಲೆಂಟ್ ರನ್ನಿಂಗು ಮತ್ತು ಏನು ಎಕ್ಸಲೆಂಟ್ ಆಗಿ ನೀವು ಪುಲ್ಅಪ್ಸನ್ನು ಹೊಡಿಬೇಕಪ್ಪ ಅಂತ ಅಂದರೆ ನಿಮಗೆ ತರಬೇತಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ತರಬೇತಿ ನಿಮಗೆ ಭಾಳ ಪೂರಕವಾಗಿರ್ತದೆ. ನಾಟ್ ಓನ್ಲಿ ಇದೊಂದೇ ಕ್ಲಾಸ್ಗಳಂತಲ್ಲ, ಇಲ್ಲಿ ಬಂದರೆ ನೀವು ಕಾಮನಾಗಿ ಹಿಂದಿ ತರಗತಿ ಕ್ಲಾಸ್ಗಳಿರ್ತವೆ, ಅದಾದಮೇಲೆ ನಿಮಗೆ ಏನು ಬೇಕೋ ಅಲ್ಲಿ ಕಾಮನ್ ಓದಾದಮೇಲೆ ಯಾವ ರೀತಿ ತರಬೇತಿಗಳನ್ನು ನೀಡ್ತಾರೆ ಎಲ್ಲ ಮಾಹಿತಿಗಳನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೇವೆ. ಹಾಗಾಗಿ ನೀವು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಆರ್ಮಿ ರಿಲೇಟೆಡ್ ಏನೇ ಅಪ್ಡೇಟ್ ಇದ್ದರೂ ಸಹ ನಾವು ನೀಡ್ತಾ ಹೋಗ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.